ಮಾಸದಲ್ಲಿ ಬರುವ ಹಬ್ಬಗಳಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೂಡ ಒಂದು. ದೇಶಾದ್ಯಂತ ಪ್ರತಿ ವರ್ಷ ಶ್ರೀಕೃಷ್ಣನ ಜನ್ಮದಿನವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತದೆ. ಭರತ ಭೂಮಿಯಲ್ಲಿ ಸುಮಾರು 5000 ವರ್ಷಗಳ ಹಿಂದೆ ಮಹಿಳೆಯರು, ಗೋಪಾಲಕರು, ಸಜ್ಜನರು ರಾಕ್ಷಸರ ಉಪಟಳದಿಂದ ಬೇಸತ್ತು ಹೋದ ಸಂದರ್ಭದಲ್ಲಿ ಸ್ವತಃ ಶ್ರೀಕೃಷ್ಣನೇ ಧರೆಗಿಳಿದು ದುಷ್ಟರನ್ನು ಶಿಕ್ಷಿಸಿ ಧರ್ಮ ಸಂಸ್ಥಾಪನೆಗಾಗಿ ಅವತಾರವೆತ್ತಿದ. ಶ್ರೀಕೃಷ್ಣ ಬೋಧಕನಾಗಿ, ಸ್ನೇಹಿತನಾಗಿ, ಹಿತೈಷಿಯಾಗಿ, ತಂದೆಯಾಗಿ, ಮಾರ್ಗದರ್ಶಕನಾಗಿ, ದುಷ್ಟರ ಸಂಹಾರಕನಾಗಿ ಆತ ಜಗತ್ತನ್ನು ಕಾಯುತ್ತಾನೆ. ತನ್ನ ಸೌಂದರ್ಯದಿಂದ ಎಲ್ಲರನ್ನೂ ಆಕರ್ಷಿಸುವ ಆತ ಮಾನವ ಕುಲದ ಮೇಲೆ ಬಹಳ ಪ್ರಭಾವ ಬೀರಿದ್ದಾನೆ. ಹಿಂದೂ ಧರ್ಮದಲ್ಲಿ ಶ್ರೀಕೃಷ್ಣನನ್ನು ವಿವಿಧ ದೃಷ್ಟಿಯಿಂದ ಪೂಜಿಸಲಾಗುತ್ತದೆ. ಹಿಂದೂ ಧರ್ಮ ಮಾತ್ರವಲ್ಲದೆ ಜೈನ, ಬೌದ್ಧ ಧರ್ಮದಲ್ಲೂ ಆತನನ್ನು ಆರಾಧಿಸಲಾಗುತ್ತದೆ. ರಾಧೆ ಹಾಗೂ ಕೃಷ್ಣನ ಕಥೆಯನ್ನು ವಿಶ್ವದ ಶ್ರೇಷ್ಠ ಪ್ರೇಮವೆಂದು ಬಣ್ಣಿಸಿದ್ದು, ಕುರುಕ್ಷೇತ್ರ ಯುದ್ಧದ ಆರಂಭ ಸೂಚಿಸಲು ಪಾಂಚಜನ್ಯ ಮೊಳಗಿಸಿ ಧರ್ಮದ ವಿಜಯ ಸಾರಿದನು ಎಂಬ ಪ್ರತೀತಿ ಇದೆ. ರಾಜ್ಯಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ಕಳೆಗಟ್ಟಿದ್ದು, ಈ ಬಾರಿಯ ಕೃಷ್ಣ ಜನ್ಮಾಷ್ಟಮಿ ಎಲ್ಲರ ಬಾಳಿನಲ್ಲಿ ಒಳಿತನುಂಟು ಮಾಡಲಿ ಎಂದು ಆಶಿಸೋಣ. ಸಬ್ ಎಡಿಟರ್ ಬಿಜಿ, ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.